ಹಲೋ ಮಕ್ಕಳೇ ಪರೀಕ್ಷೆ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಅಲ್ಲಿ ಐ ಆಮ್ ಲ್ಯಾಂಡ್ ಅಂತ ಏನ್ ಪೊಯಿಟ್ರಿ ಇದೆ ಅದರ ಒಂದು ನಾವು ನೋಡೋಣ ಈ ಒಂದು ಬರೆದಿದ್ದವರು ಯಾರು ಮಕ್ಕಳೇ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮ್ಮ ಆನ್ಸರ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೊಬಹುದು ಮರೀನಾ ದೇವ್ ಬೆಲಗಂತ ಇವರೇನಿದ್ದಾರೆ ಇವರು ಈ ಒಂದು ಪದ್ಯವನ್ನ ಬರ್ದಿದ್ದಾರೆ ಆದ್ರೆ ಈ ಪದ್ಯದಲ್ಲಿ ನಾವೇನ್ ಕಲಿತೀವಿ ನೋಡೋಣ ಇಟ್ಸ್ ಅ ಅಂಟ್ ಪೋಯಮ್ ದಟ್ ಪರ್ಸಾನಿಫೈಸ್ ದ ಲ್ಯಾಂಡ್ ಪಾಯ್ನ ಅಂದ್ರೆ ಏನು ಆ ಈ ಒಂದು ಪದ್ಯದಲ್ಲಿ ಒಂದು ರೀತಿಯಾದ ರಿಗ್ರೆಟ್ ಮತ್ತೆ ಸ್ಯಾಡ್ನೆಸ್ ನ ಅವರು ತೋರಿಸ್ತಾ ಇದ್ದಾರೆ ಸಾಕಷ್ಟು ಒಂದು ಆ ಫಿಗರ್ ಆಫ್ ಸ್ಪೀಚಸ್ನ ಯೂಸ್ ಮಾಡ್ಕೊಂಡು ಹೇಳ್ತಾರೆ ಐ ವೇಟ್ ಅನ್ನೋದೇನಿದೆ ಅದು ಸಾಕಷ್ಟು ಸತಿ ರಿಪೀಟ್ ಆಗಿದೆ ಅದರಿಂದ ಏನು ಗೊತ್ತಾಗುತ್ತೆ ಲ್ಯಾಂಡ್ ನಮ್ಮ ಕಡೆ ಎಷ್ಟು ನ ತೋರಿಸ್ತಿದೆ ಅಂತ ಕೂಡ ನಮಗೂ ಗೊತ್ತಾಗುತ್ತೆ ದಟ್ ಪರ್ಸಾನಿಫೈಸ್ ದ ಲ್ಯಾಂಡ್ ಸೊ ಇಲ್ಲಿ ಈ ಒಂದು ನ ನಾವು ಪರ್ಸಾನಿಫಿಕೇಶನ್ ನೋಡ್ಬೋದು ವೇರ್ ಈ ಲ್ಯಾಂಡ್ ಏನೆ ಅದರ ದುಃಖವನ್ನ ಅದು ಏನೇನ್ ನಮ್ಗೆ ಹೆಲ್ಪ್ ಮಾಡುತ್ತೆ ನಾವು ಎಷ್ಟು ದುಃಖವನ್ನ ಕೊಡ್ತೀವಿ ಅಂತ ಅದು ಹೇಳ್ತಾ ಇದೆ ಇಲಿಸ್ಟ್ರೇಟಿಂಗ್ ಇಟ್ಸ್ ಎಂಡ್ಯೂರಿಂಗ್ ಪೇಷನ್ಸ್ ಇನ್ ದ ಫೇಸ್ ಆಫ್ ಹ್ಯೂಮನ್ ಆಕ್ಷನ್ ಎಷ್ಟು ನಮ್ಮ ಕಡೆ ಒಂದು ತಾಳ್ಮೆಯನ್ನ ತೋರಿಸ್ತಾ ಇದೆ ಸ್ಥಿತಿ ಸ್ಥಾಪಕತ್ವವನ್ನ ತೋರಿಸ್ತಿದೆ ನಮ್ಮ ಕಡೆ ಅಂತ ಅದು ಇದರಲ್ಲಿ ನಾವು ನೋಡ್ತೀವಿ ದ ಲ್ಯಾಂಡ್ ವೇಟ್ಸ್ ಪೇಷಂಟ್ ದಿ ಆಕ್ಟಿವಿಟೀಸ್ ಆಫ್ ಹ್ಯೂಮನ್ಸ್ ಎಷ್ಟು ನಮ್ಮನ್ನ ಪೇಶಂಟ್ ಆಗಿ ಈ ಲ್ಯಾಂಡ್ ನಮ್ಮನ್ನ ನೋಡುತ್ತೆ ನಾವೇನೇನ್ ಮಾಡ್ತೀವಲ್ಲ ಆ ಆಕ್ಷನ್ಸ್ನೆಲ್ಲ ಫೋಕಸ್ಡ್ ಆಗಿ ನೋಡ್ತಾರೆ ಆಯ್ತಾ ಕಾರ್ ಲಾಟ್ ಐಸ್ ಅಂತ ಹೇಳ್ತಾರೆ ಎಷ್ಟು ಫೋಕಸ್ಡ್ ಆಗಿ ನಾವು ಮಾಡೋದನ್ನೆಲ್ಲ ಈ ಲ್ಯಾಂಡ್ ತಡೆಯುತ್ತೆ ನಮ್ಮನ್ನ ಕರೆಕ್ಟ್ ಆಗಿ ನೋಡ್ಕೊ ನೋಡುತ್ತೆ ಆ್ಯಂಡ್ ಅಷ್ಟೇ ಪೇಶನ್ಸ್ನ ತೋರಿಸುತ್ತೆ ಡಿಗಿಂಗ್ ಹೋಲ್ಸ್ ಫಾರ್ ಪ್ಲಾಂಟಿಂಗ್ ಇಸ್ ಜಾಯ್ಫುಲ್ ಆ್ಯಂಡ್ ದ ಲ್ಯಾಂಡ್ ಫೀಲ್ಸ್ ಟಿಕಲ್ ನಾವು ಪ್ಲೋ ಮಾಡ್ತೀವಲ್ಲ ಅರ್ಥ ಆಯ್ತಾ ಆ ಹೋಲ್ಸ್ನ ಡಿಕ್ ಮಾಡಿದಾಗ ಅದಕ್ಕೆ ಒಂದು ರೀತಿಯಾದ ಟಿಕಲ್ ಫೀಲ್ ಆಗುತ್ತೆ ಅಂಡ್ ಅದರಿಂದ ಏನಾಗುತ್ತೆ ಆ ಒಂದು ಪ್ಲಾಂಟ್ ಮಾಡಿದ್ದು ಫಲವನ್ನ ಸಿಗುತ್ತಲ್ಲ ಫ್ರೂಟ್ಸಿನ ಫ್ರೂಟ್ಸ್ ಫ್ಲವರ್ಸಿನ ಮುಖಾಂತರ ಫ್ಲವರ್ಸ್ ನಮಗೆ ಒಂದು ರೀತಿಯಾದ ಖುಷಿನ ನೀಡ್ತಾ ಇದೆ ಪೀಪಲ್ ಆರ್ ರಿವಾರ್ಡೆಡ್ ವಿತ್ ಟ್ರೀಸ್ ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್ ಅರ್ಥ ಆಯ್ತಾ ಏನಾಗುತ್ತೆ ಜನಗಳಿಗೆ ಖುಷಿ ಆಗುತ್ತೆ ಹಾಡ್ತಾರೆ ಡಾನ್ಸ್ ಚಿಲ್ಡ್ರನ್ಸ್ ಪ್ಲೇ ಚಿಲ್ಡ್ರನ್ ಪ್ಲೇ ಮಾಡ್ತಾರೆ ಇದೆಲ್ಲ ನಡೆಯುತ್ತೆ

ಮಾಡತ್ತೆ ಅರ್ಥ ಆಯ್ತಾ ಈ ಒಂದು ಬಾರ್ಡರ್ಸ್ ನಾವೇನ್ ಕ್ರಿಯೇಟ್ ಮಾಡ್ತೀವಿ ಥ್ರೂ ಫೆನ್ಸಸ್ ಅದು ಈ ಲ್ಯಾಂಡ್ ಗೆ ಇಷ್ಟ ಆಗಲ್ಲ ಅದು ಇದನ್ನ ತಡೀತಿದೆ ಅರ್ಥ ಆಯ್ತಾ ಈ ಫೆನ್ಸಸ್ ಏನಿದೆ ಅದು ಅದರ ಗ್ರೋತ್ ಅನ್ನ ತಡೀತಿದೆ ಅಂಡ್ ಅದಕ್ಕೆ ಸಫಕೇಟ್ ಕೂಡ ಮಾಡ್ತಾ ಇದೆ ಅಂಡ್ ಇದರಿಂದ ಲ್ಯಾಂಡ್ ಗೆ ಸಾಕಷ್ಟು ದುಃಖವನ್ನ ನಾವು ನೀಡ್ತಿದ್ದೇವೆ ದ ಲ್ಯಾಂಡ್ ರಿಮೈಂಡ್ಸ್ ಪೀಪಲ್ ದಟ್ ದೇ ಹ್ಯಾವ್ ನೋ ಅಥಾರಿಟಿ ಅಂಡ್ ಓನರ್ಶಿಪ್ ಓವರ್ ದ ಇದಾದ್ಮೇಲೆ ಏನಿರುತ್ತೆ ಏನೇ ಮಾಡಿದ್ರು ಯಾವುದೇ ರೀತಿಯಾದ ಒಂದು ನಾವು ಅದ್ರ ಮೇಲೆ ಓನರ್ಶಿಪ್ ತೋರ್ಸೋಕಾಗಲ್ಲ ಅಥವಾ ಅಥಾರಿಟಿನ ನಾವು ಅದಕ್ಕೆ ತೋರ್ಸಕ್ಕಾಗಲ್ಲ ಆ್ಯಂಡ್ ಲ್ಯಾಂಡ್ ಅಷ್ಟೇ ರೆಸಿಲಿಯೆಂಟ್ ಆಗಿ ಪೇಶೆಂಟ್ ಆಗಿ ನಮ್ಮ ಕಡೆ ಒಂದ್ ರೀತಿಯಾದ ಬಿಹೇವಿಯರ್ ಅನ್ನ ತೋರಿಸ್ತಿದೆ ಅಂತ ಕೂಡ ಹೇಳ್ತಾರೆ ಸೊ ಈ ಪದ್ಯದಲ್ಲಿ ನಾವೇನು ಮಾಡಿ ನೋಡ್ಬೋದು ನಾವೇನಾದ್ರೂ ಪಾಸಿಟಿವ್ ಮಾಡಿದಾಗ ಅದು ಪಾಸಿಟಿವ್ ಆಗಿ ನಮಗೆ ರೆಸ್ಪಾಂಡ್ ಮಾಡುತ್ತೆ ಬಟ್ ನಾವು ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿದಾಗ ಅರ್ತ್ ಮೇಲೆ ಆ ಒಂದು ಅರ್ಥ ಏನಾಗುತ್ತೆ ಆ ಒಂದು ಭೂತಾಯಿ ಏನ್ ಮಾಡುತ್ತೆ ಪೇಶನ್ಸ್ ಇಂದ ಮತ್ತೆ ರೆಸಿಲಿಯನ್ಸ್ ಇಂದ ನಾವು ಮಾಡಿದನೆಲ್ಲ ತಡಿಯತ್ತೆ ತಡೆದ್ಬಿಟ್ಟು ಅಂದ್ಕೊಳ್ಳುತ್ತೆ ಒಂದು ದಿನ ನಮಗೂ ರಿಯಲೈಸ್ ಆಗಬಹುದೇನೋ ಅಂತ ಒಂದು ಹೋಪ್ ಕೂಡ ಅದಕ್ಕಿದೆ ಬಟ್ ನಾವಿಲ್ಲಿ ಏನ್ ನೋಡೋದು ಅದೆಷ್ಟು ಪೇಷನ್ಸ್ ಮತ್ತೆ ರೆಸಿಲಿಯನ್ಸ್ ತೋರಿಸ್ತಿದೆ ನಾವು ಎಷ್ಟು ದುಃಖವನ್ನ ನೀಡ್ತಾ ಇದ್ದೀವಿ ನಮ್ಮ ಲ್ಯಾಂಡ್ಗೆ ಅಂತ ಸೊ ಈ ಒಂದು ಪದ್ಯದಿಂದ ಪ್ರತಿ ಒಂದು ಸೆಂಟೆನ್ಸ್ ಏನಿದೆ ಅದು ತುಂಬಾ ಮುಖ್ಯ ಮಕ್ಕಳೇ ಎಕ್ಸ್ಟ್ರಾಕ್ಟ್ ಕೇಳ್ಬೋದು ಅಂದ್ರೆ ಪೂರ್ತಿ ಸಮ್ಮರಿನ ನೋಡ್ಕೊಳ್ಳಿ ಸಮ್ಮರಿ ನಿಮಗೆ ಗೊತ್ತಿದ್ರೆ ಯಾವುದೇ ಒಂದು ಪ್ರಶ್ನೆನ ನೀವು ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದರ ಜೊತೆಗೆ ಈ ಒಂದು ಸಮ್ಮರಿನ ಅಂತ್ಯಕ್ಕೆ ಬಂದಿದ್ದೀವಿ ಮಕ್ಕಳೇ ನಾವು ಮುಂದಿನ ಕ್ಲಾಸಲ್ಲಿ ಹೊಸ ಲೆಸನ್ ಸ್ಟಾರ್ಟ್ ಮಾಡೋಣ ಬಟ್ ಈ ಒಂದು ವಿಡಿಯೋ ಜೊತೆ ನಾವು ಒಂದು ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಿದ್ದೀನಿ ಆ ಡಾಕ್ಯುಮೆಂಟಲ್ಲಿ ಇದರ ಒಂದು ಸಮ್ಮರಿ ಆಗಿರಲಿ ಮತ್ತು ಕ್ವೆಶನ್ ಆನ್ಸರ್ಸ್ ಎಲ್ಲ ನಾವು ನಿಮಗೆ ಕೊಡ್ತಿದ್ದೀವಿ ಮತ್ತು ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ವಿಡಿಯೋನ ಶೇರ್ ಮಾಡಿ ಬಿಕಾಸ್ ಶಾರ್ಟ್ ಇದೆ ಕ್ರಿಸ್ಪ್ ಇದೆ ಎಕ್ಸ್ಪ್ಲನೇಷನ್ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ಅದನ್ನು ಕೂಡ ನೋಡಿ ನಾ ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ಲೆಸನ್ ಜೊತೆ ಅಲ್ಲಿ ತನಕ ಟಾಟಾ ಬಾಯ್